हेलो स्नेहितरे नमस्ते वेलकम टू स्पर्धादीप जॉब्स यूट्यूब चैनल वीक्षकरे स्टेट बैंक ऑफ इंडिया सुमार 2056 हुद्देगळिगे अंदरे प्रोबेशनरी आफीसर हुद्देगळिगे अर्जिगळन्नु आह्वानिसलागिद्दु आन्लाइन मूलक अर्जिगळन्नु सल्लिसबहुदु यावुदे पदवियन्नु मुगिसिरतक्कंतवरु मत्तु अंतिम वर्षद पदवियल्लिरतक्कंतवरु ई हुद्देगळिगे अर्जियन्नु सल्लिसबहुदागिद्दु आकर्षक वेतन मत्तु सौलभ्यगळु ई हुद्देयल्लि इरुत्ते सो प्रोबेशनरी आफीसर हुद्देगळिगे अर्जियन्नु सल्लिसबेकु अन्नुवंतवरु वीडियो कंप्लीट आगे फस्ट नोड़ी वीडियो प्रारंभिसोदक्किंत मुंचे नीवे मोदल बारिगे नम्म चानल नोड़ता इद्दरे सब्सक्राइब माड्कोळ्ळि हागे पक्कदल्लि काणुव बेल ऐकान क्लिक माडुव मुखांतर मुंदे बरतक्कंत एल्ला होस वीडियोगळ नोटिफिकेशन अन्नु पडेयिरि हागे नम्म टेलीग्राम ग्रूप कूड जॉयिन आगि लिंक अन्नु डिस्क्रिप्शन बॉक्स अल्लि हाकिर्तेवे स्नेहितरे स्टेट बैंक आफ् इंडिया ताने नोटिफिकेशन रिलीज़ आगिद्दु आन्लाइन मूलक अर्जिगळन्नु करेयलागिदे ओट्टु 2056 प्रोबेशनरी आफीसर हुद्देगळिगे अर्जिगळन्नु करेयलागिदे हुद्देगळ विवरवन्नु नावु नोडोदाद्रे इल्ली रेग्युलर वेकेन्सी मत्तु ब्याक्लाग् वेकेन्सीस् अंत इदे रेग्युलर वेकेन्सी ओट्टु 2000 हुद्देगळिद्दु ब्याक्लाग् वेकेन्सी ओट्टु 56 हुद्देगळु इवे अदरल्ली एस सी कैटगरी 324 हुद्दे एस टी कैटगरी 162 हुद्दे ओ बी सी 560 हुद्दे इडब्ल्यू एस के 200 हुद्दे जनरल मेरीटे 810 हुद्दे हुद्दे 2056 फिसिकल इंपेर्ड पर्सन कूड़ा इले पोस्ट डिस्ट्रिब्यूशन गमनबू एजुकेशनल क्वालिफिकेशन दिनांक 31/12/2021 सरियागि निर्धारिसलागुत्ते सो इल्लि यावुदे पदवी एनी डिग्री अथवा इन्नु डिग्रीयन्नु मुगिसते इरतक्कंतवरु अंतिम वर्षदल्लि ईगागले परीक्षे नडेदिरतक्कंतद्दु सो अंतिम वर्षद 6th सेमिस्टर परीक्षेयन्न मुगिसिद्रे अथवा बरेदिद्रे अवरू कूड अर्जियन्न सल्लिसबहुदु ವಯೋಮಿತಿ ದಿನಾಂಕ 1/4/2021 ಸರಿಯಾಗಿ ನಿರ್ಧರಿಸಲಾಗುತ್ತೆ ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 30 ವರ್ಷದ ಒಳಗಿರಬೇಕಾಗುತ್ತೆ ಅಂದರೆ ದಿನಾಂಕ 1/4/2000 ದಿಂದ ದಿನಾಂಕ 2/4/1991 ರ ಮಧ್ಯೆ ಜನಿಸಿರಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇತರರಿಗೆ ಸರ್ಕಾರದ ನಿಯಮಾವಳಿಗಳಂತೆ ರಿಯಾಯಿತಿ ಇರುತ್ತೆ ಅಂದರೆ एस सी एस टी के 5 वर्ष ओ बी सी ಅವರಿಗೆ 3 वर्ष ಅಂಗವಿಕಲ ಅಭ್ಯರ್ಥಿಗಳಿಗೆ एस सी एस टी के 15 वर्ष ओ बी सी के 13 वर्ष ಜನರಲ್ ಅವರಿಗೆ 10 वर्ष ವಯೋಮಿತಿಯಲ್ಲಿ ಸಡಲಿಕೆ ಇರುತ್ತೆ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಸರ್ಕಾರದ ನಿಯಮಾವಳಿಗಳಂತೆ ರಿಯಾಯಿತಿ ಸಿಗುತ್ತೆ ಗೆಳೆಯರ ಆಯ್ಕೆ ವಿಧಾನ 3 ರೀತಿಯದ್ದು ಇರುತ್ತೆ ಫಸ್ಟ್ ಫೇಸ್ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ ಹಾಗೆ ಸೆಕೆಂಡ್ ಫೇಸ್ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಇದರಲ್ಲಿ ಆಯ್ಕೆ ಆಗಿರತಕ್ಕಂತವರಿಗೆ ಥರ್ಡ್ ಫೇಸ್ ಸಿಗುತ್ತೆ ಥರ್ಡ್ ಫೇಸ್ ಇಂಟರ್ವ್ಯೂ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇರ್ತದ ಅಂತ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬೆಳಗಾವಿ ಬೆಂಗಳೂರು ಬೀದರ್ ದಾವಣಗೆರೆ ಧಾರವಾಡ ಗುಲ್ಬರ್ಗ ಹಾಸನ ಹುಬ್ಬಳ್ಳಿ ಮಂಡ್ಯ ಬೆಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇದು ಹಾಗೆ ಇದರಲ್ಲಿ ಆಯ್ಕೆ ಆಗಿರತಕ್ಕಂತವರಿಗೆ ಮೇನ್ಸ್ ಎಕ್ಸಾಮ್ ಕಳಿಸಲಾಗುತ್ತೆ ಮೇನ್ಸ್ ಎಕ್ಸಾಮ್ನ ಸೆಂಟರ್ ಬೆಂಗಳೂರಲ್ಲಿ ಇರುತ್ತೆ ಇದಕ್ಕೆ ಕೊಡತಕ್ಕಂತ ವೇತನ ಇದರ ಬೇಸಿಕ್ ಪೇ ನೇ 41,960 ರೂಪಾಯಿ ಇರುತ್ತೆ ಅದರ ಜೊತೆಗೆ ಹಲವಾರು ಸೌಲಭ್ಯಗಳು ಕೂಡ ಸಿಗುತ್ತೆ ಡಿಎ ಎಚ್ಆರ್ಎ ಹಾಗೆ ಲೀಸ್ ರೆಂಟಲ್ ಮುಂತಾದ ಸೌಲಭ್ಯಗಳು ಕೂಡ ಸಿಗುತ್ತೆ ಅಪ್ಲಿಕೇಶನ್ ಫೀಸ್ ಅನ್ನು ನೋಡಿದರೆ ಜನರಲ್ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಡಬ್ಲ್ಯೂಎಸ್ ಹಾಗೆ ಓಬಿಸಿ ಅವರು 750 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದರೆ ಎಸ್ ಸಿ ಎಸ್ ಟಿ ಹಾಗೆ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬೇಕಾಗುತ್ತೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ ಸೊ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೀರಿ ಅದರ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಮುಂತಾದ ವಿವರಗಳು ಸಿಗುತ್ತೆ ಆಗ ನೋಟಿಫಿಕೇಷನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಬಹುದು ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದ